ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಕ್ಯಾನ್ವಾಸ್ನಲ್ಲಿ ನೆಕ್ಕನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಪೇಪರ್ ಕ್ಯಾನ್ವಾಸನ್ನು ತಗೊಂಡಿದ್ದೀನಿ. ನಾರ್ಮಲ್ಲಾಗಿ ನೆಕ್ಕಿಗೆ ನಾರ್ಮಲ್ ನೆಕ್ಕಿಗೆ ಪೇಪರ್ ಕ್ಯಾನ್ವಾಸನ್ನು ಹಾಕ್ತೀವಿ. ಅದಕ್ಕೋಸ್ಕರ ನಾನಿಲ್ಲಿ ಪೇಪರ್ ಕ್ಯಾನ್ವಾಸ್ ಒಂದು ಅಂದಾಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪೆನ್ನು, ಕಟ್ ಮಾಡೋಕ್ಕೆ ಸೀಸರು, ಒಂದು ಸ್ಕೇಲು ಮತ್ತು ಟೇಪನ್ನು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಟೈಲರಿಂಗ್ದು ಯಾವುದಾದ್ರು ವಿಡಿಯೋ ಮಿಸ್ ಆಗಿದ್ದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಆಪ್ಷನ್ಗೆ ಹೋಗಿ ಅಲ್ಲಿ ಟೈಲರಿಂಗ್ ಅಂತ ಒಂದು ಫೋಲ್ಡರ್ ಇದೆ, ಅದರಲ್ಲಿ ನಾನು ಟೈಲರಿಂಗಿನ ಬಗ್ಗೆ ಯಾವ್ಯಾವ ವಿಡಿಯೋ ಹಾಕಿದ್ದೀನೋ ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಸಿಗುತ್ತೆ. ಈಗ ನೋಡೋಣ, ಕ್ಯಾನ್ವಾಸ್ ನಾನು ಇಷ್ಟು ಅಗಲಕ್ಕೆ ತಗೊಂಡಿದ್ದೀನಿ. ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಕಿನ ಅಗಲ ಮತ್ತು ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಈಗ ನಮಗೆ ಏನು ಮಾಡಬೇಕು, ಹೀಗೆ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಕೆಳಗಡೆ ಒಂದು ಇಷ್ಟು, ಒಂದು ಅರ್ಧದಿಂದ ಮುಕ್ಕಾಲು ಇಂಚಿನಷ್ಟು ಗ್ಯಾಪನ್ನು ಬಿಟ್ಕೊಳ್ಳಿ, ಅಂದರೆ ಲೈನ್ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ನಮ್ಮ ನೆಕ್ಕಿನ ಅಗಲ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ. ನೆಕ್ಕಿನ ಉದ್ದ ಅಲ್ಲ, ಸಾರಿ, ನೆಕ್ಕಿನ ಅಗಲ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಈಗ ನಾನು ಎರಡು ಮುಕ್ಕಾಲು ನೆಕ್ಕಿನ ಅಗಲವನ್ನು ತೋರಿಸ್ತೀನಿ. ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಕೊನೆಯಲ್ಲೂ ಕೂಡ ಎರಡು ಮುಕ್ಕಾಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಹಾಗೆ ಈಗ ನೆಕ್ಕಿನ ಉದ್ದ ಎಷ್ಟುದ್ದ ಇದೆ, ಅವರು ಒಂದು 6.5 ಸಾಕು ಅಂತ ಹೇಳಿದ್ದಾರೆ. ಈಗ 6.5 ನೆಕ್ಕಿದೆ ಅಂತಂದರೆ ನಾವು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿರೋದಕ್ಕಾಗಿ ಈ ಲೈನ್ ಏನು ಹಾಕಿರ್ತೀವೋ ಅಲ್ಲಿಗೇನೆ ನೀವು ಅಳತೆಯನ್ನು ಮುಗಿಸ್ಬೇಕು. ಈಗ 6.5 ಅಂತ ಮಾರ್ಕ್ ಮಾಡ್ಕೊಂಡು ಆಯಿತು. ಈಗ ಈ 6.5ಗೆ ಒಂದು ಲೈನನ್ನು ಎಳಿಬೇಕು. ಹೀಗೆ ನಮಗೀಗ ಮೇಲ್ಗಡೆ ಇದಿಷ್ಟು ಎಕ್ಸ್ಟ್ರಾ ಇದೆ, ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊಬಿಡೋಣ. ಇಷ್ಟು ಮೇನ್ ಥಿಂಗ್ ಆಗಿ ಬೇಕು. ಇಷ್ಟನ್ನು ಮಾಡ್ಕೊಂಬಿಟ್ರೆ ನಾವು ನೆಕ್ ಕಟ್ ಮಾಡೋದು ಈಸಿ ಆಗುತ್ತೆ. ಈಗ ನೀವು ಏನೋ ಬುಕ್ ತೋರಿಸ್ತೀರಾ, ನಿಮ್ಗೆ ಈ ಥರ ನೆಕ್ ಕಟ್ ಮಾಡಿ, ಈ ಥರ ನೆಕ್ ಕಟ್ ಮಾಡಿ, ಯಾವುದೇ ಥರ ನೆಕ್ ಕಟ್ ಮಾಡೋದಿದ್ರು ಈಗ ಇದನ್ನೇ ಅಂತ ಅಂದ್ಕೊಳ್ಳಿ. ನೀವೇನು ಮಾಡಬೇಕು, ನಾವಿಲ್ಲಿ ನೆಕ್ಕಿಗೆ ನಮಗೆ ಹೀಗೆ ಬೇಕು. ನಾವು ಏನು ಮಾಡಿದ್ದೀವಿ, ಮಧ್ಯಕ್ಕೆ ಮಡ್ಚ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಏನೇ ನೆಕ್ಕನ್ನು ಕಟ್ ಮಾಡೋದಿದ್ರು ಕೂಡ ಹೀಗೆ ಮಧ್ಯಕ್ಕೆ ಮುಡ್ಚ್ಕೋಬೇಕು. ಅಂದರೆ ಈಗ ಇಷ್ಟೇ ನಮ್ಗೆ ಈ ಡಿಸೈನನ್ನು ನಾವು ಕ್ಯಾನ್ವಾಸ್ ಮೇಲೆ ಬರ್ಕೊಬೇಕು. ನಾನು ನಿಮಗೆ ಬೇರೆ ಡಿಸೈನ್ ಮಾಡಿ ತೋರಿಸ್ತೀನಿ. ಸುಮ್ಮನೆ ಸಿಂಪಲ್ ಆಗಿರೋ ಒಂದು ಡಿಸೈನನ್ನು ಮಾಡಿ ಕಟ್ ಮಾಡಿ ತೋರಿಸ್ತೀನಿ. ಈಗ ಇಲ್ಲೂ ಇಲ್ಲಿವರೆಗೂ ನೀವು ಈ ಶೇಪ್ ಬರಬೇಕು ಅಂದ್ಕೊಂಡು ಇಲ್ಲಿವರೆಗೂ ಎಲ್ಲ ತಗೊಂಬೇಡಿ. ಒಂದು ಅಟ್ಲೀಸ್ಟ್ ಅರ್ಧದಿಂದ ಮುಕ್ಕಾಲು ಇಂಚ್ ಅಷ್ಟೇ ನಮಗೆ ಈ ಗೆರೆಯಿಂದ ಈ ಕಡೆ ಬರಲಿ, ಇಲ್ಲ ಅಂದರೆ ನೆಕ್ಕು ಕುತ್ತಿಗೆಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಅರ್ಧದಿಂದ ಮುಕ್ಕಾಲು ಇಂಚ್ ಮಾತ್ರ ಈ ಕಡೆ ತಗೋಬೇಕು. ಕೆಳಗಡೆನೂ ಅಷ್ಟೇ, ನಾವು ತುಂಬ ಇದು ಮಾಡ್ಕೊಬೇಡಿ, ಅವಾಗ ತುಂಬ ಮೇಲ್ಗಡೆ ಬಂದ್ಬಿಡುತ್ತೆ. ನಿಮ್ಗೆ ಇನ್ನೂ ಮೇಲ್ಗಡೆ ಬಂದು ಹೀಗೆ ಬಂದು ಬರಬೇಕು ಡಿಸೈನು ಅಂತ ಇದ್ದರೆ ಇಲ್ಲಿ ಶಾರ್ಪ್ ಬಂದು ಇಲ್ಲಿ ಮೇಲ್ಗಡೆ ಹೀಗೆ ಹೀಗೆ ಹಾಗೇನಾದ್ರು ಇದ್ರೆ
ನೀವಿಲ್ಲಿ ನೆಕ್ಕಿನ ಉದ್ದ ಇರುತ್ತಲ್ಲ ಆ ಉದ್ದವನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಅಂದ್ರೆ ನೀವಿಲ್ಲಿ ಎಷ್ಟು ಜಾಸ್ತಿ ತಗೊಂಡಿರ್ತೀರೋ ಅದರ ಅರ್ಧದಷ್ಟು ನೀವು ಮೇಲ್ ಜಾಸ್ತಿ ತಗೊಳ್ಳಿ, ಅವಾಗ ಸರಿಯಾಗತ್ತೆ. ಈಗ ನಾನು ಫಸ್ಟ್ ಕಟ್ ಮಾಡಿರೋ ನೆಕ್ಕನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನಾವು ಒಂದು ಕಡೆ ಚಿತ್ರವನ್ನು ಬಿಡಿಸ್ಕೊಂಡ್ರೆ ಸಾಕು. ಹೀಗೆ ನಾವು ಏನು ಲೈನ್ ಹಾಕಿದ್ದೀವೋ ಹೀಗೆ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಕೂಡ ಇಲ್ಲಿ ಸ್ಟ್ರೈಟ್ ಯಾಕೆ ಕಟ್ ಮಾಡ್ಕೋತೀವಿ ಅಂತಂದ್ರೆ, ಇಲ್ಲೂ ಕೂಡ ಕುತ್ತಿಗೆ ತುಂಬಾ ಈ ಕಡೆ ಬಂದ್ಬಿಟ್ರೆ ನಿಮ್ಗೆ ಒಂಥರ ಕುತ್ತಿಗೆ ಅನ್ಸುತ್ತೆ, ಅದಕ್ಕೋಸ್ಕರ ನಾವು ಮಾಡ್ಕೋಬೇಕು. ನೋಡಿ, ಇದು ಸಿಂಪಲ್ ಆಗಿ ಒಂದು ನೆಕ್ಕಿನ ಡಿಸೈನ್. ನೀವು ಬೇರೆ ಯಾವ ತರ ಬೇಕಾದ್ರೂ, ಈಗ ಈ ಕೆಳಗಡೆ ಇಷ್ಟೇ ಸಾಕು ಅಂತ ಇದ್ರೆ ಇದನ್ನು ಕೂಡ ಏನಾದರೂ ಆರ್ಡರ್ ಮಾಡ್ಕೊಬಹುದು. ನೀವು ನೆಕ್ಕಿನ ಅಗಲ ಮತ್ತೆ ಉದ್ದ, ನೆಕ್ಕಿನ ಅಗಲ ಮತ್ತೆ ಉದ್ದವನ್ನ ಸರಿಯಾಗಿ ಅಳತೆ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಯಾವುದೇ ರೀತಿಯ ನೆಕ್ಕಿನ ಡಿಸೈನ್ ಬೇಕಾದರೂ ಇಲ್ಲಿ ಹಾಕೋಬಹುದು. ಇದೇ ರೀತಿಯ ಡಿಸೈನರ್ ನೆಕ್ ಇದು ನಾನು ನಿಮಗೆ ಸ್ಯಾಂಪಲ್ ಆಗಿ ಸುಮ್ಮನೆ ಹೇಗೆ ಕಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತೋರಿಸಿದ್ದೀನಿ. ಇನ್ನೇನಾದ್ರು ನಿಮಗೆ ಡಿಸೈನರ್ ನೆಕ್ ಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.